राज्य सरकारी नौकरर बिगिपट्टिगे मणिदंतह सरकार 17% वेतन हेच्चळक्के आदेश होरडिसितु इदन्न ओप्पिदंतह सरकारी नौकररु मुष्कर वापस पडेदिद्दारे। नौकरर मुष्करदिंदागि हलवेडे आस्पत्रेगळल्लि जन परदाडबेकायितु। आदेश सरकारी नौकरू शरत्तुबद्ध हले नम बेडिके मुंदुवर आ शरत्तुबद्ध कारण मुष्कर वापस तत्क्षण ना वापस पड़ता है। मुंदिन दिन सरकार मत नम होराट आगे निरंतर अंत आगे तम गमन के स्पष्टपड़ा सरकार तात्कालिकवागी मध्यंतर नमेंगे अभिनंदने सल्लिस्तेने। सरकार नीति नियम अड़ियल्ली नावु कूड अधिकारी नौकरागिरोदरिंद आ व्याप्तिगे बंदाग अदन्न नावु कूड ओप्पिकोळ्ळबेकाग्तदे ओप्पिदेवे। सर वेतन आयोग वरदी बरबेकु वरदी बंद इंप्लीमेंट मे मत होराट ना शरत पद मंद मुंदरी संधान सक्सेस मुष्कर वापस पड़ी स्पष्टपड़े। सरकारी नौकरर संघ अध्यक्ष नमगे संतृप्ति इल्ला समाधान इदे नाव 25% केळिद्वि सरकार 17% कोट्टिदे आदरे मुष्करवन्न वापस पडेदिरोदागि तिळिसिदारे। ई बग्गेनष्टु डीटेल्स् कोड्तारे नम्म प्रतिनिधि आनंद बैदनमने ईग नेर संपर्कदल्लिद्दारे। आनंद, संधान सक्सेस् आगिदेया, मुष्कर वापस पडेदिद्वि अंतिद्दारे अथवा इन्नष्टु बेडिकेगळन्न इट्टुकोंडु ईग मुष्करवन्न वापस पडेता इरुवंतद्द? ಈಗಾಗಲೇ ರಾಜ್ಯ ಸರ್ಕಾರ ನೀಡಿದಂತ ಶೇಕಡಾ 17% ವೇತನ ಏರಿಕೆಗೆ ಸಹಮತ ವ್ಯಕ್ತಪಡಿಸಿರುವಂತ ಸರ್ಕಾರಿ ನೌಕರರು ತಮ್ಮ ಮುಷ್ಕರವನ್ನು ವಾಪಸ್ ಪಡೆಯುವ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಜೊತೆಗೆ ಕೆಲವೊಂದಷ್ಟು ಪ್ರಮುಖವಾಗಿರುವಂತ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಮಧ್ಯೆ ಅಂದ್ರೆ 7ನೇ ವೇತನ ಆಯೋಗದ ವರದಿ ಶೀಘ್ರ ಸಲ್ಲಿಕೆ ಆಗಬೇಕು. ಅದರಂತೆ ಅಲ್ಲಿ ಏನು ಶಿಫಾರಸುಗಳನ್ನು ಮಾಡಲಾಗುತ್ತೋ ಆ ಒಂದು ಶಿಫಾರಸುಗಳನ್ನು ಜಾರಿಗೆ ತರುವಂತ ಕೆಲಸ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಅದಕ್ಕೆ ಬಹಳ ಪ್ರಮುಖವಾಗಿರುವಂತ ಕಾರಣ ಈಗಿರುವಂತ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ಳುವಂತ ಲೆಕ್ಕಾಚಾರ. ಚುನಾವಣಾ ವರ್ಷವಾಗಿರುವಂತ ಕಾರಣಕ್ಕಾಗಿ ಇರುವಂತ ಸನ್ನಿವೇಶದಲ್ಲಿ ಒಂದಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕತಕ್ಕಂತದ್ದು ಆ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಹಾಕುವಂತ ಒತ್ತಡ ಫಲಪ್ರದ ಆಗಬಹುದು ಅನ್ನುವಂತ ಲೆಕ್ಕಾಚಾರದ ಆಧಾರದಲ್ಲಿ ಈಗ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಂತಿಮವಾಗಿ ಸರ್ಕಾರ ಕೊಟ್ಟಿರುವಂತ ಶೇಕಡಾ 17ರಷ್ಟು ವೇತನ ಏರಿಕೆ ಮಧ್ಯಂತರ ಪರಿಹಾರವನ್ನು ಒಪ್ಪಿಕೊಂಡಿರತಕ್ಕಂತ ರಾಜ್ಯ ಸರ್ಕಾರ ನೌಕರರು ಮುಷ್ಕರವನ್ನು ವಾಪಸ್ ಪಡೆಯತಾ ಇದ್ದಾರೆ. ಸರ್ಕಾರ ನೌಕರರ ಬೇಡಿಕೆ ಇರತಕ್ಕಂತದ್ದು ಎರಡು ಪ್ರಮುಖವಾಗಿರುವಂತದ್ದು. ಒಂದು 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಆಗತಕ್ಕಂತ ಶೇಕಡಾ 40ರಷ್ಟು ಅಂದ್ರೆ 40ರಷ್ಟು ವೇತನವನ್ನು ಏರಿಕೆ ಮಾಡಬೇಕು ಅನ್ನುವಂತ ಆಗ್ರಹ ಇದೆ. ಆದರೆ ವೇತನ ಆಯೋಗ ಶಿಫಾರಸು ಮಾಡತಕ್ಕಂತ ಕೇವಲ 35% ಅಂತಕಂತ ಮಾಹಿತಿಗಳು ಇರುವಂತ ಕಾರಣಕ್ಕಾಗಿ ನಿನ್ನೆ ರಾತ್ರಿ ನಡೆದಂತ ಸಭೆಯಲ್ಲಿ ಶೇಕಡಾ 20ರಷ್ಟು ವೇತನವನ್ನು ಏರಿಕೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ನೌಕರ ಸಂಘದ ಪದಾಧಿಕಾರಿಗಳು ಮಾಡಿದ್ರು. ಹಲವು ಸುತ್ತಿನ ಸರ್ಕಸ್ಗಳ ಬಳಿಕ ಅಂತಿಮವಾಗಿ ಶೇಕಡಾ 17% ವೇತನವನ್ನು ಏರಿಕೆ ಮಾಡುವ ನಿರ್ಧಾರವನ್ನ ಅಧಿಕೃತವಾದ ಆದೇಶವನ್ನ ಸರ್ಕಾರ ಹೊರಡಿಸಿದೆ. ಆ ಮೂಲಕ ನೌಕರರ ಸಂಘ ಮುಂದಿಟ್ಟಿರತಕ್ಕಂತ ಬೇಡಿಕೆಗೆ ಸಕಾರಾತ್ಮಕವಾಗಿರುವಂತ ಪ್ರತಿಕ್ರಿಯೆಗಳು ಸರ್ಕಾರದ ಕಡೆ ಬಂದಂತೆ ಆಗಿದೆ. ಹಾಗಾಗಿ ಈಗ ಮುಂದೆ ಇನ್ನುಳಿದಿರತಕ್ಕಂತ ವೇತನ ಏರಿಕೆಯ ಲಾಭವನ್ನು ಪಡೆಕೊಳ್ಳಬೇಕು ಅನ್ನೋದು ನೌಕರರ ಸಂಘದ ಪದಾಧಿಕಾರಿಗಳು ಇರತಕ್ಕಂತ ಒಟ್ಟಾರೆ ಆಶಯ. ಆ ಕಾರಣಕ್ಕಾಗಿ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ NPS ಅನ್ನು ರದ್ದು ಮಾಡಬೇಕು, OPS ಗಳನ್ನು ಜಾರಿ ಮಾಡಬೇಕು ಅನ್ನುವಂತ ಆಗ್ರಹ ಇರುವಂತಕ್ಕಂತದ್ದು ಮತ್ತು ಈ ಸಂಬಂಧಪಟ್ಟಾಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಸುದೀರ್ಘವಾಗಿರುವಂತ ಹೋರಾಟವನ್ನು ಸರ್ಕಾರ ನೌಕರರು ಮಾಡ್ತಾ ಇದ್ದಾರೆ. 2006ರಿಂದ ಏನು ಈಗಾಗಲೇ ರಾಜ್ಯದಲ್ಲಿ ಜಾರಿ ಇರತಕ್ಕಂತ NPS ಪದ್ಧತಿಗೆ ತೀವ್ರವಾದಂತ ವಿರೋಧವನ್ನು ನೌಕರರು ವ್ಯಕ್ತಪಡಿಸ್ತಾ ಇದ್ದಾರೆ. ಇತರ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಅದನ್ನು ರದ್ದುಪಡಿಸುವಂತ ಪ್ರಯತ್ನಗಳು ಆಗಿದ್ದಾವೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಛತ್ತೀಸ್ಗಢ, ಜಾರ್ಖಂಡ್, ದೆಹಲಿ, ಪಂಜಾಬ್ ಸೇರಿದಾಗೆ 5 ರಾಜ್ಯಗಳಲ್ಲಿ ಈಗಾಗಲೇ OPS ಪದ್ಧತಿಯನ್ನು ಮರು ಜಾರಿ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ NPS ಅನ್ನು ರದ್ದು ಮಾಡಿ OPS ಅನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು ಈಗಿರತಕ್ಕಂಥ ನೌಕರರ ಪ್ರತಿಭಟನೆ ನಿರತರಾಗಿರುವಂಥ ನೌಕರರ ಆಗ್ರಹ ಇರುವಂಥದ್ದು. ಆದರೆ ಸರ್ಕಾರ ಈ ಸಂಬಂಧಪಟ್ಟಾಗಿ ಅಧಿಕೃತ ಆದೇಶ ಹೊರಡಿಸಿದೆ. ಅಪರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ವರದಿಯನ್ನು ಪಡ್ಕೊಳ್ಳಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಯಾವ್ಯಾವ ರಾಜ್ಯಗಳಲ್ಲಿ ಈ ಸಂಬಂಧಪಟ್ಟಾಗೆ NPS ರದ್ದು ಮಾಡಿ OPS ಅನ್ನು ಮರು ಜಾರಿ ಮಾಡಲಾಗಿದೆಯೋ ಆ ಒಂದು ರಾಜ್ಯಗಳಲ್ಲಿ ಅಧ್ಯಯನಗಳನ್ನು ಮಾಡಿ ವರದಿಯನ್ನು ಪಡೆದುಕೊಂಡು ಅದನ್ನು ಕರ್ನಾಟಕದಲ್ಲಿ ಜಾರಿ ಮಾಡುವ ಸಂಬಂಧಪಟ್ಟಾಗೆ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಸರ್ಕಾರ ಹೇಳಿದೆ. ಹಾಗಾಗಿ ಸರ್ಕಾರಿ ನೌಕರರ ಎರಡು ಪ್ರಮುಖವಾಗಿರತಕ್ಕಂಥ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡೆಯುತ್ತೀನಿ.
ನಮಗೆ ಸಂತೃಪ್ತಿ ಇಲ್ಲ ಸಮಾಧಾನ ಇದೆ ಅಂತಿದ್ದಾರೆ ಸರ್ಕಾರಿ ನೌಕರರು ಜೊತೆಗೆ ಸರ್ಕಾರಿ ನೌಕರರು ಕೆಲಸಕ್ಕೆ ಹಾಜರಾಗುವಂತೆ ಸೂಚನೆ ಮುಷ್ಕರ ವಾಪಸ್ ಪಡೆದಂತ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ಈ ಮಹತ್ವದ ಆದೇಶ ಕೆಲಸಕ್ಕೆ ವಾಪಸ್ ಹಾಜರಾಗಬೇಕು ಎನ್ನುವಂತ ಸೂಚನೆಯನ್ನ ಸರ್ಕಾರಿ ನೌಕರರ ಸಂಘ ನೌಕರರಿಗೆ ನೀಡತಾ ಇದೆ ಸೂಚನೆಯನ್ನ ಕೊಡ್ತಾ ಇದೆ आनंद बैदे नम रिपोर्टर संपर्क आनंद ताव विवरता संतृप्ति इला समाधान इदे अंतिदारे नौकरर या विचार संबंध पट्टंते इन्नू कूड़ा संतृप्ति वदगिल्ला जोतेगे एनादरू शरत्तुगळोंदिगे मुष्करवन्न वापस पड़दिरुवंतद्द हेगे सरकारी नौकर संघ पदाधिकारी सरकार मुंदे प्रस्ताव इट्टाग 2018 ರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅವಧಿ ಮುಕ್ತಾಯ ಆದಂತ ಸಂದರ್ಭದಲ್ಲಿ ನೀಡಿದಂತ ಶೇಕಡಾ 30 ರಷ್ಟು ವೇತನ ಏರಿಕೆ ಕೂಡ ಈ ಬಾರಿ ಆಗಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದ್ರು ಆದರೆ ಬೆಲೆ ಏರಿಕೆಯ ಕಾರಣವನ್ನ ಮುಂದಿಟ್ಟುಕೊಂಡು ಶೇಕಡಾ 40% ಈ ಬಾರಿ 7ನೇ ವೇತನ ಆಯೋಗದ ವರದಿಯಲ್ಲಿ ಶಿಫಾರಸು ಆಗಬೇಕು ಶೇಕಡಾ 40 ರಷ್ಟು ವೇತನವನ್ನ ಜಾರಿ ಮಾಡಲಿಕ್ಕೆ ಅಂದ್ರೆ ವೇತನವನ್ನ ಏರಿಕೆ ಮಾಡಿ ಅಧಿಕೃತವಾದ ಆದೇಶ ಆಗಬೇಕು ಅನ್ನುವಂತ ಆಗ್ರಹವನ್ನ ಸರ್ಕಾರ ನೌಕರರು ಸರ್ಕಾರದ ಮುಂದೆ ಆ ಬೇಡಿಕೆ ನೀಡುವಂತ ಪ್ರಯತ್ನಗಳನ್ನು ಮಾಡಿದ್ರು ಇದರಿಂದ ಸರಿಸುಮಾರು ಅಂದ್ರೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕೂಡ ಯೋಚನೆ ಮಾಡಿ ಮಧ್ಯ 7ನೇ ವೇತನ ಆಯೋಗದ ವರದಿಯಲ್ಲಿ ಶೇಕಡಾ 35 ರಷ್ಟು ವೇತನ ಹೆಚ್ಚಳ ಮಾಡುವಂತ ನಿರ್ಧಾರಕ್ಕೆ ಅದರ ಆ ಸಂಬಂಧಪಟ್ಟಾಗಿ ಶಿಫಾರಸು ಮಾಡಿದ್ದೆ ಆದರೆ ಸರ್ಕಾರಕ್ಕೆ ಸುಮಾರು 11100 ಕೋಟಿ ರೂಪಾಯಿಗಳ ಹೊರೆ ಆಗುತ್ತೆ ಹಾಗಾಗಿ ಇಷ್ಟು ದೊಡ್ಡ ಮೊತ್ತವನ್ನ ಹೇಗೆ ಸರ್ಕಾರ ಸಂಭಾಳಿಸುತ್ತೆ ಅನ್ನತಕ್ಕಂತದ್ದು ಕೂಡ ಬಹಳ ಪ್ರಮುಖವಾಗಿರುವಂತದ್ದು ಆ ಕಾರಣವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡ್ರೆ ಈಗ ಮಾಡಿರತಕ್ಕಂತ ಸುಮಾರು 17% ವೇತನ ಏರಿಕೆ ಮಧ್ಯಂತರ ಪರಿಹಾರದಿಂದ ಸುಮಾರು 5600 ಕೋಟಿಯಷ್ಟು ಸರ್ಕಾರದ ಮೇಲೆ ಹೊರೆ ಆಗ್ತಾ ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಸರ್ಕಾರಿ ನೌಕರರ ವೇತನವನ್ನ ಏರಿಕೆ ಮಾಡುವ ಸಂಬಂಧಪಟ್ಟಕ್ಕೆ 6000 ಕೋಟಿ ರೂಪಾಯಿಗಳ ಒಂದು ಅಧಿಕೃತವಾಗಿರುವಂತ ಅನುದಾನವನ್ನ ಸೆಪರೇಟ್ ಆಗಿ ಎತ್ತಿಟ್ಟಿದೆ ಮೀಸಲಿಟ್ಟಿದೆ ಅಂತಕಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು ಹಾಗಾಗಿ ಮುಖ್ಯಮಂತ್ರಿಗಳು ಹೇಳಿರತಕ್ಕಂತ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಶೇಕಡಾ 17% ವೇತನ ಏರಿಕೆ ಆಗಿರೋದ್ರಿಂದ ಬರಬ್ಬರಿ 5600 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಸರ್ಕಾರಕ್ಕೆ ಆಗುತ್ತೆ ಸರ್ಕಾರ ನಿಗದಿ ಏನು ಮೀಸಲಿಟ್ಟಿರತಕ್ಕಂತ ಹಣದಲ್ಲಿ ಇದನ್ನು ನೀಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಿದೆ ಆದರೆ ಸರ್ಕಾರಿ ನೌಕರರು ಹೇಳತಕ್ಕಂತದ್ದು 35% ಆದರೂ ಕೂಡ ಈ ಬಾರಿ ನಮಗೆ ಸಿಗಬೇಕು ಅಂತಕಂತದ್ದು ನಾವು 40% ಗೆ ಬೇಡಿಕೆ ಇಟ್ಟಿದ್ದೇವೆ ಕನಿಷ್ಠ 35% ಆದರೂ ಕೂಡ ನಮಗೆ ಲಾಭ ಆಗುತ್ತೆ ಯಾಕೆಂದ್ರೆ 2018 ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದ ಕೆಳಗಿಳಿಯುವ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಶೇಕಡಾ 30 ರಷ್ಟು ವೇತನವನ್ನ ಏರಿಕೆ ಮಾಡಿ ಆದೇಶ ಮಾಡಿತ್ತು ಹಾಗಾಗಿ ಈ ಬಾರಿ ನಾವು 10% ಇನ್ನಷ್ಟು ಹೆಚ್ಚಳ ಮಾಡಿ 40% ಡಿಮಾಂಡ್ ಮಾಡುತ್ತಿದ್ದೇವೆ ಕನಿಷ್ಠ 35% ಗೆ ಆದರೂ ಆಗಬೇಕು ಅಂತಕಂತ ಅವರ ಆಗ್ರಹ ಆದರೆ 35% ಏನಾದರೂ ಕೂಡ ಜಾರಿ ಮಾಡಿದೆ ಆದರೆ ಬರಬ್ಬರಿ 11100 ಕೋಟಿ ರೂಪಾಯಿಗಳ ಹೊರೆ ಸರ್ಕಾರದ ಮೇಲೆ ಆಗುತ್ತೆ ಈಗಿರುವಂತ ಪರಿಸ್ಥಿತಿಯಲ್ಲಿ ಅದು ನಿಭಾಯಿಸೋದು ಕಷ್ಟ ಅಂತಕಂತ ಮಾತನ್ನ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಆದರೆ ನೌಕರರ ಸಂಘದ ಪ್ರತಿಪಾದನೆ ಇರತಕ್ಕಂತದ್ದು ರಾಜ್ಯದ ಬಜೆಟ್ ಒಟ್ಟಾರೆ ಗಾತ್ರ ಕೂಡ ಜಾಸ್ತಿ ಆಗಿರುವಂತ ಕಾರಣಕ್ಕಾಗಿ 3 ಲಕ್ಷ ಕೋಟಿಗಿಂತ ಹೆಚ್ಚಾಗಿರುವಂತ ಕಾರಣಕ್ಕಾಗಿ ನಾವು ಈಗ ಬಳಕೆ ಮಾಡ್ತ ಈಗ ಈ ಸಹಜವಾಗಿ ಏನು ಸರ್ಕಾರಿ ನೌಕರರಿಗೆ ಕೊಡ್ತಾ ಇರತಕ್ಕಂತ ವೇತನವನ್ನ ಏರಿಕೆ ಮಾಡಲಿಕ್ಕೆ ಮುಕ್ತವಾದ ಅವಕಾಶಗಳು ಇದೆ ಅಂತಕಂತದ್ದು ಸರ್ಕಾರಿ ನೌಕರರ ಪ್ರತಿಪಾದನೆ ಆ ಕಾರಣಕ್ಕಾಗಿ ಸರ್ಕಾರ ಈ ಸಂಬಂಧಪಟ್ಟಕ್ಕೆ 7ನೇ ವೇತನದ ಆಯೋಗದ ವರದಿ ಜಾರಿಯಾದ ನಂತರ ಒಂದು ವರದಿ ಕೊಟ್ಟ ನಂತರದಲ್ಲಿ ವರದಿಯಲ್ಲಿ ಶಿಫಾರಸು ಆಗತಕ್ಕಂತ ಎಷ್ಟು ಪ್ರಮಾಣದ ವೇತನವನ್ನು ಏರಿಕೆ ಮಾಡಲಿಕ್ಕೆ ಸರ್ಕಾರ ಮುಂದಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಹಾಕ್ತಾ ಇರುವಂತ ಒತ್ತಡ ಕಡಿಮೆ ಆಗಿದ್ದೆ ಆದರೆ ನೌಕರರ ಸಂಘಕ್ಕೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ ಅನ್ನುವಂತ ಆತಂಕದ ಕಾರಣಕ್ಕಾಗಿ ಇರುವಂತ ಅವಕಾಶವನ್ನು ಬಳಕೆ ಮಾಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ನೌಕರರ ಸಂಘದ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ಜೊತೆಗೆ ಎನ್ಪಿಎಸ್ ಅನ್ನು ಕೂಡ ಈ ಕ್ಷಣದಲ್ಲೇ ಅದನ್ನ ರದ್ದು ಮಾಡಬೇಕು ಅಂತಕಂತ ಆಗ್ರಹ ಮಾಡೋದರ ಮೂಲಕ ಸರ್ಕಾರಿ ನೌಕರರ ನೌಕರ ಎಲ್ಲವರ ಕಡೆ ಸರ್ಕಾರದ ಪರವಾಗಿ ಇದ್ದಾವೆ ಅಂತಕಂತ ರೀತಿಯಲ್ಲೂ ಕೂಡ ಬಿಂಬಿಸುವಂತ ಪ್ರಯತ್ನವೂ ಕೂಡ ಒಂದು ಕಡೆ ಆಗ್ತಾ ಇದೆ ಅದೆಲ್ಲವೂ ಕೂಡ ಅಂತಿಮ ಆಗಬೇಕಾದ್ರೆ 7ನೇ ವೇತನ ಆಯೋಗದ ವರದಿ ಸಲ್ಲಿಕೆ ಆದ ನಂತರ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಆನಂದ್ ಈಗ ಮತ್ತೊಂದು ಸುತ್ತಿನ ಹೋರಾಟದ ಎಚ್ಚರಿಕೆಯೊಂದಿಗೆ ಈಗ ಮುಷ್ಕರ ವಾಪಸ್ ಪಡೆದಿರುವಂತದ್ದ ಅವರ ನಿಲುವು ಯಾವ ರೀತಿಯಲ್ಲಿ ಕಂಡುಬರ್ತಾ ಇದೆ ಈಗ ಸರ್ಕಾರಿ ನೌಕರರದ್ದು ಖಂಡಿತವಾಗಲೂ ಕೂಡ ಈಗ ತಮಗೆ ಯಾವುದೇ ಕಾರಣಕ್ಕೂ ತೃಪ್ತಿ ಇಲ್ಲ ಅಂತಕಂತ ಮಾತನ್ನ ಹೇಳ್ತಾ ಇರುವಂತ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಮತ್ತೊಂದು ಸುತ್ತಿನ ಹೋರಾಟವನ್ನು ಮಾಡಲಿಕ್ಕೆ ನೌಕರರ ಸಂಘದ ಪದಾಧಿಕಾರಿಗಳು ಮುಂದಾಗಿರುವಂತದ್ದು ಬಹಳ ಸ್ಪಷ್ಟ ಆಗಿದೆ ಯಾಕೆಂದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ಅವರು ಶೇಕಡಾ 20% ಮಧ್ಯಂತರ ಪರಿಹಾರವನ್ನು ಕೇಳ್ತಾ ಇರುವಂತ ಸಂದರ್ಭದಲ್ಲಿ ಅರ್ಧದಷ್ಟಾದರೂ ಕೂಡ ಈ ಬಾರಿ ಬರಲಿ ಅಂತಕಂತ ಅವರ ಆಗ್ರಹ ಆಗಿತ್ತು ಈಗಾಗಲೇ ಅವರು 40% ಕೇಳ್ತಾ ಇರತಕ್ಕಂತದ್ರಲ್ಲಿ ಅರ್ಧವಾದರೂ ಕೂಡ ಮಧ್ಯಂತರ ಪರಿಹಾರದಲ್ಲಿ ಬಂದಿದೆ ಆದರೆ ನಂತರದಲ್ಲಿ ಪೂರ್ಣ ಪ್ರಮಾಣದ ವರದಿಗಳು ಬಂದ ನಂತರದಲ್ಲಿ ಒಂದಷ್ಟು ಪಾಸಿಟಿವ್ ಆಗಿರತಕ್ಕಂತ ಅವಕಾಶಗಳು ಸಿಗುತ್ತೆ ಅನ್ನೋದು
सरकार नौकर संघ पदाधिकारी अभिप्राय आगे सरकार अल्दी 17% को कारण मत पूर्ण प्रमाण वरदी जारी आद ना इन उल्दीतक 17-18% को सरकार नौकर निरीक्ष सुमार 35% वेतन ऐरकेंगे सरकार के सुमार 11,100 कोटि रूपये आगते सो कूड़ा दृष्टिलिटक सरकार मेल हाक प्रयत्न ये कारणकू हिंदेट हाकबार् अवंत कारण मत मुस्करवदाचारे तात्कालिकवा मुस्कर सरकार नौकर संघ पदाधिकारी कईबिटा सरकार यह विचार एचरक नड़ियान इन मुझे दिन अनुसते अहल प्रमुख आगते मत होराट निश्चित आगे और निरीक्ष सुमार 35% वेतन ऐरी आगो तनक होराटव कईगेकोलवकाश नौकर मुंतु प्रतिमा आनंद प्रक्रिये हेग सकते आदेश होरडिसलागिदे बरुव तिंगळिनिंदले 17% वेतन हेच्चळ अवरिगे लभ्य आगलिदेया ई कुरितागि एनेन हेळ्ता इदे आदेशद स्पष्टवादंत चित्रण कोडोदाद्रे ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರ ನಮೂದು ಮಾಡಿರತಕ್ಕಂತ 1/4/2023 ಕ್ಕೆ ಅನ್ವಯ ಆಗುವಂತೆ ವೇತನವನ್ನ ಏರಿಕೆ ಮಾಡಿ ಅಧಿಕೃತವಾದಂತ ಆದೇಶವನ್ನ ಮಾಡಲಾಗಿದೆ ಇದು ಮಧ್ಯಂತರ ಪರಿಹಾರ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದ ವೇತನವನ್ನ ಮರುಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ಈಗಿರತಕ್ಕಂತ ಕೊಟ್ಟಿರುವಂತ ಏನು ವೇತನವನ್ನ ಕೂಡ ಒಳಗೊಂಡಂತೆ ಅಧಿಕೃತವಾದ ಮರುಪರಿಷ್ಕರಣೆ ಆ ಸಂದರ್ಭದಲ್ಲಿ ಆಗುತ್ತೆ ಈಗ 1/4/2023 ಕ್ಕೆ ಇದು ಅನ್ವಯ ಆಗ್ತಾ ಇರುವಂತ ಕಾರಣಕ್ಕಾಗಿ ಅಲ್ಲಿ ಏಪ್ರಿಲ್ ತಿಂಗಳ ಸಂಬಳವನ್ನ ಅಂದ್ರೆ ಏಪ್ರಿಲ್ ತಿಂಗಳಿಂದ ಇದು ಅನ್ವಯ ಆಗುತ್ತೆ ಮೇ ತಿಂಗಳ ಮೊದಲ ದಿನ ಅಂದ್ರೆ ಮೇ 1ನೇ ತಾರೀಕಿಗೆ ಸಂಬಳ ಪಡೆಯತಕ್ಕಂತ ಸರ್ಕಾರಿ ನೌಕರ ಅಧಿಕೃತವಾಗಿ ಹೆಚ್ಚುವರಿ ಆಗಿರುವಂತ ಆದೇಶದ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿ ಈಗಿರತಕ್ಕಂತ ಪರಿಸ್ಥಿತಿ ಒಳಗಡೆ ಮೂಲ ವೇತನಕ್ಕೆ 31% ತುಟ್ಟಿ ಬತ್ತೆ ಸೇರಿ ಅದರ ಮೇಲೆ 17% ವೇತನ ಏರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ಒಟ್ಟಾರೆ ಲಾಭವನ್ನು ಸರ್ಕಾರಿ ನೌಕರ ಮೇ 1ನೇ ತಾರೀಕು ಪಡೆಯತಕ್ಕಂತ ಸಂಬಳದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಹಾಗಾಗಿ ಈ ಪ್ರಕ್ರಿಯೆ ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮುಂದುವರಿಯುತ್ತದೆ ಕರ್ನಾಟಕ ಹಣಕಾಸು ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಾಗೆ ಒಂದು ಪ್ಲಾನ್ ಆಫ್ ಆಕ್ಷನ್ಸ್ ಗಳನ್ನು ಮಾಡಿ ಯಾವ ಹಂತದಲ್ಲಿ ಎಷ್ಟು ಪರ್ಸೆಂಟ್ ಈಗಾಗಲೇ ತುಟ್ಟಿಪತ್ತಿ 31% ತುಟ್ಟಿಪತ್ತೆ ಬತ್ತೆ ಪಡಿತಾ ಇರತಕ್ಕಂತ ನೌಕರರು ಮೂಲ ವೇತನವು ಎಲ್ಲವೂ ಸೇರಿ ಅಂತಿಮವಾಗಿ ಅಧಿಕೃತವಾಗಿ ಫಿಟ್ಮೆಂಟ್ ಗಳನ್ನು ಸಿದ್ಧಪಡಿಸುತ್ತಾರೆ ಫಿಟ್ಮೆಂಟ್ ಆಧಾರದ ಮೇಲೆ ಅಧಿಕೃತವಾಗಿರುವಂತ ಒಂದು ಸಂಬಳಗಳು ಮೇ 1ಕ್ಕೆ ಕ್ರೆಡಿಟ್ ಆಗುತ್ತೆ ಪ್ರತಿಮಾ ಅಂದ್ರೆ ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಸಂಘರ್ಷ ಈ ಸಮರಕ್ಕೆ ತೆರೆ ಬಿದ್ದಂತಾಗಿದೆ ಹಾಗಿದ್ರೆ ಆ ಮಟ್ಟಿಗೆ ಸರ್ಕಾರ ಸೇಫ್ ಅಂತ ಯಸ್ ಒಂದಷ್ಟು ಈ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಎಲ್ಲಾ ರೀತಿಯ ದೃಷ್ಟಿಕೋನದಲ್ಲೂ ಕೂಡ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಯಾಕೆಂದ್ರೆ ಚುನಾವಣೆಯ ಸಂದರ್ಭದಲ್ಲೇ ಇದು ಸಹಜವಾಗಿ ಸರ್ಕಾರ ನೌಕರರು ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಪ್ರಯತ್ನವನ್ನು ಮಾಡುತ್ತಾರೆ 2018 ರಲ್ಲೂ ಕೂಡ ಇದೆ ರೀತಿಯಾಗಿರುವಂತ ಒಂದು ಒತ್ತಡವನ್ನು ಹಾಕಿದ್ರು ಶೇಕಡಾ 30% ವೇತನವನ್ನು ಏರಿಕೆ ಮಾಡುವಂತ ಲಾಭವನ್ನು ಪಡೆದುಕೊಂಡಿದ್ರು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದ ಕೆಳಗಿಳಿಯುವ ಸಂದರ್ಭದಲ್ಲಿ ಶೇಕಡಾ 30% ವೇತನವನ್ನು ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿತ್ತು ಅದರ ನಂತರದಲ್ಲಿ ಚುನಾವಣೆ ಮುಕ್ತಾಯದ ನಂತರ ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಯಿತು ನಂತರದಲ್ಲಿ ಸಮಿತಿ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ನೌಕರರು ಎಲ್ಲ ಒಂದು ಕಡೆ 7ನೇ ವೇತನ ಆಯೋಗದ ವರದಿಯನ್ನು ಆಯೋಗ ರಚನೆ ಮಾಡುವ ಸಂಬಂಧಪಟ್ಟಾಗೆ ತಮ್ಮ ಹೋರಾಟವನ್ನು ಕೈಗೊಂಡಿದ್ರು ಅಂತಿಮವಾಗಿ ಬೊಂಬಾಯಿ ಸರ್ಕಾರದ ವೇಳೆಯಲ್ಲಿ ವೇತನ ಆಯೋಗವನ್ನು ರಚನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮಧ್ಯಂತರ ವರದಿಯನ್ನು ಶೀಘ್ರ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದ್ರು ಕೂಡ ಮಧ್ಯಂತರ ವರದಿಯನ್ನು ಪಡೆದುಕೊಳ್ಳುವ ಸಂಬಂಧಪಟ್ಟಾಗೆ ಸರ್ಕಾರದ ಬೇಡಿಕೆಗೆ ಆಯೋಗ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸದೇ ಇದ್ದಾಗ ಈ ಸಮಸ್ಯೆ ಉಂಟಾಗಿತ್ತು ಈಗ ಚುನಾವಣೆ ವರ್ಷ ಆಗಿರುವಂತ ಕಾರಣಕ್ಕಾಗಿ ಇದರ ಲಾಭವನ್ನು ಪಡೆದುಕೊಂಡು ಒತ್ತಡ ಹಾಕುವಂತ ಪ್ರಯತ್ನದಲ್ಲಿ ಒಂದಷ್ಟು ತಾತ್ಕಾಲಿಕವಾಗಿರುವಂತ ಯಶಸ್ಸನ್ನು ಸರ್ಕಾರದವರು ಪಡೆದುಕೊಂಡಿದ್ದಾರೆ ಸೋ ಅದರಿಂದ ಮುಂದಿನಗಳಲ್ಲಿ ಮಧ್ಯಂತರ ವರದಿಗಳು ಬದಲಾಗಿ ಪೂರ್ಣ ಪ್ರಮಾಣದ ವರದಿಗಳು ಸಲ್ಲಿಕೆ ಆದ ನಂತರದಲ್ಲಿ ವೇತನದ ಒಟ್ಟಾರೆ ಲಾಭವನ್ನು ನೌಕರರು ಪಡೆದುಕೊಳ್ಳುತ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್